ಓಕೆ, ಇವತ್ತಿನ ಕಾಲ್ ಮಾಡಿ ವೋಟ್ ಮಾಡಿ ಸರ್ವೆಯ ಎರಡನೇ ಕ್ಷೇತ್ರದ ಮತದಾನ ಅಂತ್ಯವಾಗಿದೆ. ಮಹದೇವಪುರ ಅಸೆಂಬ್ಲಿ ಕ್ಷೇತ್ರದ ಚುನಾವಣೆಯ ಫಲಿತಾಂಶವನ್ನು ಗಮನಿಸಿಬಿಡೋಣ. ಅಫ್ಕೋರ್ಸ್ ನಾವು ಈಗಾಗಲೇ ಗ್ರಾಫಿಕಲ್ ಪ್ರೆಸೆಂಟೇಷನ್ ನಿಮ್ಮ ಮುಂದೆ ಇಟ್ಟಿದ್ದೀವಿ, ಈಗಾಗಲೇ ನೀವು ನೋಡಿದ್ರಿ. ಇದೆಲ್ಲ ಇವಾಗ ಸದ್ಯಕ್ಕೆ ಡಸಂಟ್ ಮ್ಯಾಟರ್. ನಾವು ಟ್ರೆಂಡ್ ಹೆಂಗಿದೆ, ಅದು ಹೆಂಗಿದೆ, ಇದು ಹೆಂಗಿದೆ ಹಾಕೋಣ. ವಿಲ್ ಗೋ ಟು ದಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ವಿಲ್ ಗೋ ಟು ದಿ ನಂಬರ್ ಆಫ್ ಕಾಲ್ಸ್ ವಿಚ್ ವಿ ರಿಸೀವ್ಡ್. ಆಯಿತಾ, ಮಹದೇವಪುರ ವಿಧಾನಸಭಾ ಕ್ಷೇತ್ರದಿಂದ ಪವರ್ ಟಿ ವಿಗೆ ಸಿಕ್ಕಾಪಟ್ಟೆ ಕರೆಗಳು, ಸಾವಿರಾರು ಕರೆಗಳು ಬಂದವು. 62% BJP ಬಂತು, 34% ಕಾಂಗ್ರೆಸ್ ಬಂತು, 1% JDS ಬಂತು, 3% ಇತರರು ಬಂದರು. ಎಷ್ಟು ಕರೆಗಳು ಬಂದವು, ಎಷ್ಟು ಸಾವಿರ, ಎಷ್ಟು ಹೆಣ್ಮಕ್ಳು ವೋಟ್ ಮಾಡಿದ್ರು, ಅದನ್ನು ಈ ಎಡಗಡೆ ಭಾಗದಲ್ಲಿ ಹಾಕಳಿ. ಈಗ ನಾನು ಐ ವಿಲ್ ಗೋ ಟು ಅರುಣ್ ಜಿ, ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟು, ಮಾತಾಡೋಣ ಅವ್ರ ಹತ್ರ. ಅರುಣ್ ಸರ್, ಇವತ್ತು ಏನು ವಿಷಯ ಹೊತ್ಕೊಂಬಂದಿದ್ದೀರಿ, ಏನು ಅನಾಲಿಸಿಸ್ ಹೊತ್ಕೊಂಬಂದಿದ್ದೀರಿ? ಅಲ್ಲ, ಇವತ್ತು ನಾವು ತೋರಿಸಿದಂಥ ಗ್ರಾಫಿಕ್ ಎರಡೂ ಕ್ಷೇತ್ರಗಳು ಚಂದನ್. ಒಂದು ಮಹದೇವಪುರ, ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಬರುವಂಥ ಕ್ಷೇತ್ರ. ಇನ್ನೊಂದು ಖಾನಾಪುರ. ಖಾನಾಪುರನೇ ಫಸ್ಟ್ ತೊಗೊಂಬೋಣ, ಆಮೇಲೆ ಬೆಂಗಳೂರಿಗೆ ಬರೋಣ. ಖಾನಾಪುರ ಈಗ ಹಾಲಿ ಕಾಂಗ್ರೆಸ್ನ ಅಂಜಲಿ ಲಿಂಬಾಡ್ಕರ್ ಅಲ್ಲಿ ಶಾಸಕರಾಗಿದ್ದಾರೆ. ಇವತ್ತು ಆಶ್ಚರ್ಯ ಅಂತಂದರೆ, ನಮಗೆ ಬಂದಂಥ ಸಮೀಕ್ಷೆಯಲ್ಲಿ ಕರೆಗಳ ಆಧಾರದ ಮೇಲೆ ನೋಡೋಕೆ ಹೋದರೆ ಅಂಜಲಿ ಲಿಂಬಾಳ್ಕರ್ಗೆ ಅಲ್ಲಿ ಯಾಕೋ ಹಿನ್ನಡೆ ಆಗ್ತಾ ಇರೋ ಥರ ಕಾಣಿಸ್ತಾ ಇದೆ. ಯಾಕೆಂದರೆ 2013 ಪಕ್ಷೇತರರಾಗಿ ಅದೇ ಕ್ಷೇತ್ರದಲ್ಲಿ ನಿಂತಿದ್ದಂಥ ಅಂಜಲಿ ಲಿಂಬಾಳ್ಕರ್ ಸೋಲನ್ನು ಅನುಭವಿಸಿದರು. 2018 ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬಂದರು, ಜಯ ಗಳಿಸಿದ್ರು. ನೋಡಿ, ಖಾನಾಪುರ ಬೆಳಗಾವಿ ಜಿಲ್ಲೆ, ಅದರಲ್ಲೂ ಬೆಳಗಾವಿ ಕರ್ನಾಟಕದ ಮುಕುಟಮಣಿ. ಹೌದು, ಹೇಗೆ ಕಾಶ್ಮೀರದ ವಿವಾದ ಭಾರತದಲ್ಲಿ ಹತ್ಕೊಂಡು ಉರಿತಾ ಇದೆ, ಅದೇ ಥರ ಇಲ್ಲಿ ಕರ್ನಾಟಕದಲ್ಲಿ ಬೆಳಗಾವಿ ಮತ್ತು ಖಾನಾಪುರ ಗಡಿ ವಿವಾದ ಇರೋದು ಎಲ್ರಿಗೂ ಗೊತ್ತಿರೋ ವಿಷಯ. ಇದೇ ಬೆಳಗಾವಿಯನ್ನು, ಖಾನಾಪುರನ ಮಲಪ್ರಭಾ ನದಿಯಿಂದ ಸಮೃದ್ಧವಾಗಿರುವಂಥ ಪ್ರದೇಶ ಖಾನಾಪುರ, ಇದನ್ನು ಹೊಡ್ಕೊಂಬಿಡಬೇಕು ಅಂತಂದ್ಬಿಟ್ಟು ಮಹಾರಾಷ್ಟ್ರ ಭಾಳ ಟ್ರೈ ಮಾಡ್ತಾ ಇದೆ. ಅವ್ರು ಪ್ರಯತ್ನ ಪಟ್ಟರು ಅಂತ ನಾವು ಕೊಡೋದಕ್ಕೆ ಆಗೋದಿಲ್ಲ. ಏನೇ ಇರಲಿ, ಖಾನಾಪುರದಲ್ಲಿ ಮರಾಠಿ ಭಾಷಿಗ ಮತದಾರರ ಸಂಖ್ಯೆ ಹೆಚ್ಚಿದೆ, ಅದನ್ನು ನಾವು ನಿರಾಕರಿಸೋಂಗಿಲ್ಲ. ಆದರೆ ಗಮನಿಸಿ, ಮರಾಠಿ ಭಾಷಿಗ ಮತದಾರರಾಗಿದ್ದರೂ ಕೂಡ ಅವರು MES ಮತದಾರರಲ್ಲ. ಒಂದು ಕಾಲದಲ್ಲಿ ಖಾನಾಪುರ MESನ ಭದ್ರಕೋಟೆಯಾಗಿತ್ತು. MESಯಿಂದ ಯಾರನ್ನೇ ನಿಲ್ಲಿಸಿದ್ರೂ ಕೂಡ ಸುಲಭವಾಗಿ ಗೆದ್ದುಬಿಡ್ತಿದ್ರು. ಆದರೆ ಇವತ್ತು MES ನಾಮಾವಶೇಷ ಆಗೋಗಿದೆ, ಎಲ್ಲಿದೆಯೋ ಅದು ಗೊತ್ತೇ ಇಲ್ಲ. ಹಾಗಾಗಿ ಅಂಜಲಿ ಲಿಂಬಾಳ್ಕರ್ ಗೆಲ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇವತ್ತು ನೋಡ್ರಿ, ಅಂಜಲಿ ಲಿಂಬಾಳ್ಕರ್ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಇನ್ ಕೇಸ್ ನಾವು ಸತ್ಯ ಹೇಳಬೇಕು ಅಂತಂದರೆ, ಶಿ ಇಸ್ ವೆರಿ ಆ್ಯಕ್ಟಿವ್. ಬಹುಶಃ ವಿಧಾನಸಭೆಯಲ್ಲೂ ಕೂಡ ತನ್ನ ಕ್ಷೇತ್ರದ ಪರವಾಗಿ ಧ್ವನಿ ಎತ್ತುವಂಥ ಮಹಿಳೆ. ಅಷ್ಟೇ ಅಲ್ಲ, ಕ್ಷೇತ್ರದಲ್ಲೂ ಎಲ್ಲ ಕಡೆ ಚುರುಕಾಗಿ ಓಡಾಡ್ತಾ ಇದ್ದಾರೆ, ಜನಕ್ಕೆ ಚಿರಪರಿಚಿತರಾಗಿದ್ದಾರೆ. ಮರಾಠಿ ಭಾಷಿಗರ ಜೊತೆ ಮರಾಠಿಯಲ್ಲಿ ಮಾತಾಡ್ತಾರೆ, ಕನ್ನಡರ ಜೊತೆ ಕನ್ನಡದಲ್ಲಿ ಮಾತಾಡ್ತಾರೆ, ಯಾರ ಜೊತೆ ಯಾವ ಭಾಷೆಯಲ್ಲಿ ಬೇಕಾದ್ರೂ ಮಾತಾಡಿ ಅವ್ರ ಸಮಸ್ಯೆಗಳನ್ನ ಬಗೆಹರಿಸುವಂಥ ಪ್ರಯತ್ನ ಮಾಡ್ತಾರೆ. ಓಕೆ, ಆದರೂ ಯಾಕೆ ಹಿನ್ನಡೆ ಆಗ್ತಾ ಇದೆ? ಇಲ್ಲವ್ರ ಕಡೆ ನೋಡಿ, MES ತನ್ನ ಪ್ರಭಾವವನ್ನು ಕಡಿಮೆ ಮಾಡಿಕೊಂಡಿದೆ. ಮಹಾರಾಷ್ಟ್ರದಲ್ಲೂ ಕೂಡ ಈ ಸರ್ಕಾರ ಆದ ನಂತರ MESನ ಹೋಗಿದೆ. ಅದರ ಪರಿಣಾಮ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲೋ ಕಡೆ BJPಗೆ ಬೂಸ್ಟ್ ಆಗ್ತಾ ಇದೆಯಾ ಅಂದರೆ, ಮರಾಠಿ ಭಾಷಿಗ ಸಮುದಾಯದವರು ಹಿಂದುತ್ವ ಅಥವಾ ಹಿಂದೂ ವಿಷಯದಿಂದಾಗಿ BJP ಕಡೆ ಶಿಫ್ಟ್ ಆಗ್ತಾ ಇದ್ದಾರಾ ಅನ್ನುವ ಅನುಮಾನ ಇದೆ. ಇಟ್ ಮೇ ಬಿ ವಿಧಾನಸಭಾ ಚುನಾವಣೆಯಲ್ಲಿ ಬದಲಾವಣೆ ಆಗಬಹುದು. ಆದರೆ ಇವತ್ತು ಬಂದ ಕರೆಗಳ ಆಧಾರದ ಮೇಲೆ ನಾವು ಗಮನಿಸೋದಾದರೆ ಎಲ್ಲೋ ಕಡೆ ಕಾಂಗ್ರೆಸ್ಗೆ ಸ್ವಲ್ಪ ಅಲ್ಲಿ ಹಿನ್ನಡೆ ಆಗ್ತಾ ಇದೆ. ಆಮೇಲೆ ಕಳೆದ 5 ವರ್ಷಗಳಿಂದ ಅಂಜಲಿ ಲಿಂಬಾಳ್ಕರ್ ಮಾಡಿರುವಂಥ ಕೆಲಸಗಳಿಂದ ಜನಕ್ಕೆ ತೃಪ್ತಿ ಆಗದೇ ಇರಬಹುದು, ಅಥವಾ ಕಾಂಗ್ರೆಸ್ನ ತುಷ್ಟೀಕರಣ ನೀತಿಯಿಂದಾಗಿ. ಯಾಕಂದರೆ ಮರಾಠಿ ಭಾಷಿಗರು ಅಂತಂದರೆ ಅವರು ಹಿಂದುತ್ವಕ್ಕೆ ಮೊದಲ ಆದ್ಯತೆ ಸತ್ಯ. ಹಾಗಾಗಿನೇ ಬಹುಶಃ ಶಿಫ್ಟ್ BJPಗೆ ಅನುಕೂಲ ಆಗಿರಬಹುದು. ಇದು ಕರೆಗಳ ಆಧಾರದ ಮೇಲೆ ಹೇಳ್ತಾ ಇರುವಂಥದ್ದು. ಅದು ಬಾರ್ಡರ್ ಡಿಸ್ಪ್ಯೂಟ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ ನೀವು, ಐ ಡಿಂಟ್ ವಾಂಟ್ ಟು ಇಂಟರಪ್ಟ್ ಯು ದೇರ್. ಅವರು ಈ ಮಹಾರಾಷ್ಟ್ರದವರು ಏನೋ ದೇಶದ ನಡುವಿನ ಯುದ್ಧವೇನೋ ಅನ್ನುವಂಗೆ ಬಿಂಬಿಸ್ತಿದ್ದಾರಷ್ಟೇ. ಬಟ್ ಮಹಾರಾಷ್ಟ್ರ ಇಸ್ ಎನ್ ಇಂಟಗ್ರಲ್ ಪಾರ್ಟ್ ಆಫ್ ಅವರ್ ಫ್ಯಾಂಟಾಸ್ಟಿಕ್ ಇಂಡಿಯಾ. ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಪಾರ್ಟ್ ಆಫ್ ಅವರ್ ಫೆಡರಲ್ ಸಿಸ್ಟಮ್. ಆಯಿತಾ, ಅದನ್ನು ನೀವು ಹೇಳ್ದಂಗೆ ದೇಶಗಳ ನಡುವಿನ ಸಮಸ್ಯೆ ಏನು ಅನ್ನುವ ಹಾಗೆ ಅದನ್ನು ಬಿಂಬಿಸುವ ಮೂಲಕ ಒಂದು ರೀತಿ ಮತ ಬ್ಯಾಂಕ್ ಮಾಡ್ಕೊಳ್ಳೋದು, ಇನ್ನೊಂದು ಮಾಡ್ಕೊಳ್ಳೋದು, ಒಡೆಯೋದು. ಹಾಗೆ ನೋಡಕ್ಕೆ ಹೋದರೆ ಇಡೀ ಮಹಾರಾಷ್ಟ್ರ ಕರ್ನಾಟಕದ ಭಾಗ ಇತಿಹಾಸ ನೋಡಿ. ಇಮ್ಮಡಿ ಪುಲಕೇಶಿಯ ಕಾಲದಲ್ಲಿ
ಸಂಪೂರ್ಣ ದಖನ್ ಭಾಗ, ಅವನು ದಕ್ಷಿಣ ಪದೇಶ್ವರ ಆಗಿದ್ದ, ಉತ್ತರಾಪದೇಶ್ವರನಾಗಿ ಹರ್ಷವರ್ಧನ, ದಕ್ಷಿಣಾಪದೇಶ್ವರನಾಗಿ ಪುಲಕೇಶಿ ಇದ್ದಿದ್ದು. ಯಾಕೆ ನಮ್ಮ ಕವಿರಾಜ ಮಾರ್ಗದಲ್ಲಿ ಹೇಳಿಲ್ವಾ, ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ಪ ನಾಡದ ಕನ್ನಡದೋಳ್. ಕರ್ನಾಟಕದ ಭಾಗ ಅರಿಯೋದು ಇಡೀ ಮಹಾರಾಷ್ಟ್ರ ನಮಗ್ ಸೇರ್ಬೇಕು. ಖಾನಾಪುರ, ಬೆಳಗಾವಿ, ಇಡೀ ಮಹಾರಾಷ್ಟ್ರವೇ ನಮ್ದು, ಕರ್ನಾಟಕದ ಭಾಗ ಅದು. ಬಿಟ್ಕೊಡೋ ಇಟ್ಸ್ ಎ ಡಿಸ್ಪ್ಯೂಟ್ ಬಿಟ್ವೀನ್ ಟೂ ಸ್ಟೇಟ್ಸ್ ವಿಚ್ ಬಿಲಾಂಗ್ ಟು ಅವರ್ ಫ್ಯಾಂಟಾಸ್ಟಿಕ್ ನೇಷನ್. ಬಿಂಬಿಸುವ ರೀತಿ, ಮತ ಬ್ಯಾಂಕ್ ಮಾಡ್ಕೊಳ್ಳುವ ರೀತಿ, ನೀವ್ ಹೇಳ್ದಂಗೆ ಬೇರೆ ಇನ್ನೊಂದ್ ಯಾವ್ದು ಬಿಂಬಿಸ್ದಂಗೆ, ದೇಶ ದೇಶಗಳ ನಡುವಿನ ಅಂತರ್ ಕಾಶ್ಮೀರ ಸಮಸ್ಯೆ ಆಗ್ತದೆ ಅದು. ಅದ್ರ ದುರಂತ ನೋಡಿ, ನಿಪ್ಪಾಣಿ ಅಥವಾ ಖಾನಾಪುರದಲ್ಲಿರುವಂತ ಮತದಾರರು ಮಾತೃಭಾಷೆ ಅವ್ರದ್ದು ಮರಾಠಿ ಆಗಿದ್ರು ಸಹ ಅವರು ಕನ್ನಡಿಗ ಮತದಾರರು. ಮರಾಠಿ ಮಾತೃಭಾಷೆ ಇರುವಂತ ಕನ್ನಡಿಗ ಮತದಾರರು, ಹಾಗಾಗಿ ಅವ್ರ ಬಗ್ಗೆ ನಾವು ಹೆಮ್ಮೆ ಪಡಬೇಕು. ಎಸ್ ಸರ್, ಮಧೇಪುರಕ್ಕೆ ಬರೋಣ ಬನ್ನಿ. ಮಧೇಪುರ ವಿಷಯಕ್ಕೆ ಬರೋಣ ಚಂದನ್. ಇದಿನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇವತ್ತು ಕೂಡ ನಮ್ಮ ಒಂದು ಸಮೀಕ್ಷೆಯ ಪ್ರಕಾರ ಮಹದೇವಪುರದಲ್ಲಿ ಬಿಜೆಪಿ ಲೀಡ್ ಅಲ್ಲಿದೆ, ಅದು 63%, ನೋ ಡೌಟ್. ಯಾಕೆ ಅಂತಂದ್ರೆ ಅರವಿಂದ ಲಿಂಬಾವಳಿ ಬಿಜೆಪಿಯ ಅಭ್ಯರ್ಥಿ ಆಗುವಂತದ್ದು ಮೀಸಲು ಕ್ಷೇತ್ರ ಅದು ಫಿಕ್ಸ್ ಆಗಿದೆ. ಅರವಿಂದ ಲಿಂಬಾವಳಿ ಮಹದೇವಪುರದಲ್ಲಿ ಸಾಕಷ್ಟು ಪ್ರಭಾವ ಹೊಂದಿದ್ದಾರೆ, ಅದು ಕೂಡ ಸತ್ಯ. ಅರವಿಂದ ಲಿಂಬಾವಳಿಯವರ ಡ್ರಾಬ್ಯಾಕ್ಗಳು ಏನೇನೇ ಇರಬಹುದು, ಕಳೆದ ಬಾರಿ ಮಳೆ ಬಂದಾಗ ತುಂಬ ಪ್ರದೇಶಗಳಲ್ಲಿ ಮುಳುಗೋಗಿತ್ತು, ಆಗ ರಾಜಕಾಲುವೆ ಒತ್ತುವರಿ ತೆರವು ವಿಷಯದಲ್ಲಿ ಕೆಲವು ಕಠಿಣ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾದಾಗ ಅವ್ರು ಕೇವಲ ಬಡವ್ರ ಮನೆ ಹೊಡಿತಾ ಇದ್ದಾರೆ, ಶ್ರೀಮಂತರ ಮನೆಯನ್ನು ಹಾಗೆ ಬಿಟ್ಟುಬಿಡ್ತಿದ್ದಾರೆ ಇತ್ಯಾದಿ ಆರೋಪಗಳು ಬಂದಿದ್ದು, ಮತ್ತೆ ಒಬ್ಬ ಮಹಿಳೆ ಜೊತೆ ಅವರು ಜಗಳ ಕಾದಿದ್ದು, ಆಮೇಲೆ ಅವರು ಬಳಸಿದಂಥ ಪ್ರಯೋಗಕ್ಕೆ ಕ್ಷಮೆ ಕೇಳಿದ್ದು ಇತ್ಯಾದಿ ಇತ್ಯಾದಿಗಳೆಲ್ಲ ಇದೆ. ಏನೇ ಆದರೂ ಕೂಡ ನೋಡಿ, ಮಹದೇವಪುರ ಇಟ್ಸ್ ಎ ಮಿಕ್ಸ್ಚರ್ ಆಫ್ ಮೆನಿ ಕಲ್ಚರ್ಸ್ ಅಂತ ಹೇಳ್ತಾರಲ್ಲ ಆ ಥರ. ಒಂದು ಕಡೆ ನಿಮಗಲ್ಲಿ ITBT ಕಂಪನಿಗಳು ಇವೆ, ಫ್ಲೋಟಿಂಗ್ ಪಾಪ್ಯುಲೇಷನ್ ಇದೆ, ಉತ್ತರ ಭಾರತದಿಂದ ಹಿಡಿದು ಭಾರತದ ಬೇರೆ ಬೇರೆ ಭಾಗಗಳಿಂದ ಬರೋ ಜನ ಎಲ್ಲ ಅಲ್ಲೇ ಸೆಟ್ಲ್ ಆಗ್ತಾರೆ. ಮತ್ತೊಂದು ಕಡೆ ಗ್ರಾಮೀಣದ ಸೊಗಡನ್ನ ಉಳಿಸ್ಕೊಂಡಿರುವಂತಹ ಬೆಳಂದೂರು ಇರ್ಬೋದು, ಗುಬ್ಬಿ ಇರ್ಬೋದು, ಆ ಪ್ರದೇಶಗಳು ಕೂಡ ಇದೇ ಒಂದು ಮತಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಇವತ್ತಿಗೂ ಕೂಡ ಅಲ್ಲಿ ಒಂದು ರೀತಿ ಗ್ರಾಮೀಣತೆಯ ಸೊಗಡು ಹಾಗೆ ಉಳ್ಕೊಂಡಿದೆ. ಹಾಗಾಗಿ ಇಡೀ ಕ್ಷೇತ್ರವನ್ನು ನಾವು ಅನಲೈಸ್ ಮಾಡೋದಾದ್ರೆ ಈ ಮೀಸಲು ಕ್ಷೇತ್ರದಲ್ಲಿ ಎಲ್ಲೋ ಒಂದು ಕಡೆ ಜಾತಿ ಲೆಕ್ಕಾಚಾರಗಳು ಪ್ರಮುಖವಾಗಿ ವರ್ಕೌಟ್ ಆಗೋದೇ ಇಲ್ಲ. ರೈಟ್, ಒಟ್ಟಾರೆಯಾಗಿ ಆ ಕ್ಷಣದಲ್ಲಿ ಆ ಟೈಮಲ್ಲಿ ಅವರೇನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಥವಾ ಚುನಾವಣೆಯ ಸಂದರ್ಭದಲ್ಲಿ ಮತದಾರರ ಮೇಲೆ ಯಾವ ರೀತಿ ಏನು ಇನ್ಫ್ಲೂಯೆನ್ಸ್ ಆಗುತ್ತೆ, ಅದು ಇಲ್ಲಿ ವರ್ಕೌಟ್ ಆಗುತ್ತೇನೋ ಅನ್ನುವಂಥ ಒಂದು ಭಾವನೆ ಅಂತೂ ಬರ್ತಾ ಇದೆ. ಅರವಿಂದ ಲಿಂಬಾವಳಿಯವರು ನೆಗೆಟಿವ್ ಪಾಸಿಟಿವ್ ಸಾಕಷ್ಟು ಇದೆ. ಜೊತೆಗೆ ನಾಗೇಶ್ ಅವ್ರನ್ನ, ಮಾಜಿ ಸಚಿವ ನಾಗೇಶ್ ಅವ್ರನ್ನ ಇಲ್ಲಿ ಅಭ್ಯರ್ಥಿ ಮಾಡಬೇಕು, ಅಥವಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದ ಪುಷ್ಪಾ ಅಮರನಾಥ್ ಅವ್ರನ್ನ ಅಲ್ಲಿ ಕ್ಯಾಂಡಿಡೇಟ್ ಮಾಡಬೇಕು, ಆನಂದ್ ಅವ್ರು ಕ್ಯಾಂಡಿಡೇಟ್ ಮಾಡಬೇಕು, ಜೊತೆಗೆ JDS ಇಂದಲೂ ಇಬ್ರು ಆಕಾಂಕ್ಷಿಗಳಿದ್ದಾರೆ, ಅವ್ರು ಯಾರ್ದು ಇನ್ನೂ ಫೈನಲೈಸ್ ಆಗಿಲ್ಲ. ಹಾಗೆ ನೋಡೋಕ್ರೆ ನಾಗೇಶು ಇಲ್ಲಿ ಸ್ಥಳೀಯರಲ್ಲ, ಅರವಿಂದ ಲಿಂಬಾವಳಿನೂ ಸ್ಥಳೀಯರಲ್ಲ, ಬಾಗಲಕೋಟೆಯಿಂದ ಬಂದಂಥವ್ರು ಅವರು. ಹಾಗಾಗಿ ಸ್ಥಳೀಯರಲ್ಲದವರ ನಡುವೆ ಮಹದೇವಪುರದಲ್ಲಿ ಫೈಟ್ ನಡೀತಾ ಇದೆ. ನಾವಾಲೇ ಹೇಳ್ದಂತೆ ಫ್ಲೋಟಿಂಗ್ ಪಾಪ್ಯುಲೇಷನ್ ಇರುವಂಥ ಜಾಗ, ಹಾಗಾಗಿ ಜನಪ್ರತಿನಿಧಿಗಳು ಫ್ಲೋಟಿಂಗ್ ಪಾಪ್ಯುಲೇಷನ್ನ ಒಂದು ಭಾಗವಾಗಿ ಆಗೋಗ್ತಾರೆ. ಏನೇ ಹಾಕ್ಕೊಳ್ಳಿ, ಯಾವುದೇ ಜನಪ್ರತಿನಿಧಿನ ಆಯ್ಕೆ ಮಾಡಿದ್ರು ಕೂಡ ಮಹದೇವಪುರದ ವಾಸ್ತವಾಂಶ ನಾವು ಸರಿ ನೋಡೋದಂತೂ ಸತ್ಯ, ಅದು ಒಳ್ಳೇದಾಗುತ್ತೆ ಚಂದನ್. ಇವತ್ತಿಗೂ ಕೂಡ ITBT ಕ್ಷೇತ್ರ ಇರುವಂಥ ಜಾಗದಲ್ಲಿ ರಸ್ತೆಗಳ ಪರಿಸ್ಥಿತಿ ದೇವರಿಗೇ ಪ್ರೀತಿ, ಅಲ್ಲಿ ಟ್ರಾಫಿಕ್ಕು ಕೈ ಎತ್ತಿ ಮುಗಿಬೇಕು ಸಮಸ್ಯೆ, ಇಂಚಿಂಚು ಮೂಮೆಂಟು. ಮಳೆ ಬಂತು ಅಂತಂದರೆ ಕೆಸರುಗದ್ದೆ ಎಷ್ಟೋ ವಾಸಿ ಕಂಬಳ ನಡೆಸ್ಬೋದು ಬೇಕಾದ್ರೆ, ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾರೇ ಜನಪ್ರತಿನಿಧಿ ಆಗಲಿ, ಅರವಿಂದ ಲಿಂಬಾವಳಿನ ಆರೋಗ್ಯ ಗೆಲ್ಲಿ, ಹೆಚ್ ನಾಗೇಶ್ ಆರೋಗ್ಯ ಗೆಲ್ಲಿ, ಪುಷ್ಪಾ ಅಮರನಾಥ್ ಆರೋಗ್ಯ ಗೆಲ್ಲಿ, JDS ಅಭ್ಯರ್ಥಿಗಳು ಆರೋಗ್ಯ ಗೆಲ್ಲಿ, ಮೊದಲು ಜನ ಯಾರು ರಸ್ತೆ ಸರಿ ಮಾಡ್ತಾರೆ, ಯಾರು ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ ಅಂಥವ್ರಿಗೆ ಓಟ್ ಹಾಕಬೇಕು ಅಂತ ಡಿಸೈಡ್ ಮಾಡೋದು ಸೂಕ್ತ ಆಗುತ್ತೆ ಅನಿಸುತ್ತೆ. ಹಾಗೆ ನೋಡೋಕ್ಕೆ ಗ್ಯಾಸ್ ಪೈಪ್ಲೈನ್, ಇಡೀ ಬೆಂಗಳೂರಿನಲ್ಲಿ ಪೈಪ್ಲೈನ್ ಮೂಲಕ ಗ್ಯಾಸ್ ಕೊಡೋದಕ್ಕೆ ಫಸ್ಟ್ ಶುರು ಮಾಡಿದ್ದು ಇದೇ ಒಂದು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ. ಒಳ್ಳೆ ಕೆಲಸಗಳು ಆಗಿವೆ, ಆದರೆ ಒಳ್ಳೆ ಕೆಲಸಗಳನ್ನ ಮೀರಿಸಿದಷ್ಟು ಸಮಸ್ಯೆಗಳು ಈಗಲೂ ಕೂಡ ಅಲ್ಲಿರುವಂಥದ್ದು. ಅದನ್ನು ಯಾರೇ ಜನಪ್ರತಿನಿಧಿ ಆದರೂ ಗಮನದಲ್ಲಿ ಇಟ್ಕೊಂಡ್ರೆ ಮುಂದೆ ಅವ್ರಿಗೂ ಅನುಕೂಲ, ಮತದಾರರಿಗೂ ಅನುಕೂಲ ಆಗುತ್ತೆ ಚಂದನ್. ಅದು ನೋಡೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಅರುಣ್ ಅವರೇ, ಥ್ಯಾಂಕ್ ಯು, ನಮಸ್ಕಾರ. ದಟ್ಸ್ ಆಲ್ ಫಾರ್ ನೌ. ಎರಡೂ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಖಾನಾಪುರದಲ್ಲೂ BJP, ಮಹದೇವಪುರದಲ್ಲೂ ಕೂಡ BJP, ಸುಮಾರು 14.5 ಸಾವಿರದಷ್ಟು ಕರೆಗಳು ಮಹದೇವಪುರದಲ್ಲಿ ಬಂದಿದ್ದು,
ಅದರಲ್ಲಿ ನಿಯರ್ಲಿ 9,000 ವೋಟ್ಸ್ ಬಿ ಜೆ ಪಿ ಪಡೆದುಕೊಂಡ್ರೆ ಕಾಂಗ್ರೆಸ್ ಒಂದು 4.5 ಸಾವಿರದಷ್ಟು ಮತಗಳನ್ನು ಪಡೆದುಕೊಂಡಿದೆ. ಇನ್ನಿತರರು ಹಂಚಿಕೊಂಡಿದ್ದಾರೆ. ದಿಸ್ ಮೇ ನಾಟ್ ಬಿ ಫೈನಲ್. ದ ಗ್ರೌಂಡ್ ರಿಯಾಲಿಟಿ ವೆನ್ ಇಟ್ ಕಮ್ಸ್ ಟು ದಿ ಎಲೆಕ್ಷನ್ ಆರ್ ಆನ್ ದಿ ಡೇ ಆಫ್ ಎಲೆಕ್ಷನ್ ಮೈಟ್ ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್.